ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನಾ. ಈ ಮಳೆಗೆ ಸಾಯಂಕಾಲ ಕಾಫಿ ಟೀ ಜೊತೆಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ. ಇವತ್ತು ನಾನು ಕ್ಯಾಬೇಜ್ನಿಂದ ಪಕೋಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಇಂಗ್ರೀಡಿಯೆಂಟ್ಸು ನಮ್ಮ ಕಿಚನ್ ಒಳಗಡೆ ಸಿಗೋದ್ರಿಂದ ಮಾಡೋದು ಸುಲಭ. ಬನ್ನಿ, ಯಾವ ರೀತಿ ಮಾಡೋದು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ನಾನು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಶುಂಠಿ 1/2 ಇಂಚಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 8-9 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 3 ಲವಂಗ, ಚಕ್ಕೆ 1 ಇಂಚು, ಕಾಳುಮೆಣಸು 1/2 ಚಮಚ. ಫ್ರೆಂಡ್ಸ್, ಇಲ್ಲಿ ನಾನು ಕ್ಯಾಬೇಜ್ ಮಸಾಲ ಪಕೋಡ ಮಾಡೋದ್ರಿಂದ ನಾನು ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ. ಈಗ ಇದನ್ನು ತರ್ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ತುಂಬ ನುಣ್ಣು ಕುರುಬಳಕ್ಕೆ ಹೋಗ್ಬೇಡಿ. ತಿನ್ನಬೇಕಾದ್ರೆ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ 2 ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಈಗ ಇಲ್ಲಿ ನಾನು 1/2 ಕ್ಯಾಬೇಜ್ ಅಷ್ಟು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ತುರಿಯೋ ಮಣೆಯಲ್ಲಾದರೂ ನೀವು ತುರ್ಕೋಬೋದು, ಇದೇ ಥರ ಬರುತ್ತೆ ಸೇಮ್. ಇದನ್ನು ನಾನು ತೊಳ್ಕೊಂಡು ಚೆನ್ನಾಗಿ ನೀರನ್ನೆಲ್ಲ ಬಸ್ತ್ಕೊಂಡು ಈರುಳ್ಳಿ ಜೊತೆಗೆ ಹಾಕೋತಾ ಇದ್ದೀನಿ. ನೀವು ಇನ್ ಕೇಸು ತಿಳಿ ರಸಮು, ಬೇಳೆ ಸಾರಿಗೆ ಸೈಡ್ ಡಿಶ್ ಕೂಡ ಇದು ಮಾಡ್ಕೋಬೋದು. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗೆ ಸ್ವಲ್ಪ ಸಾಸ್ ಜೊತೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಇಲ್ಲಿ 1 ಕಪ್ ಆಗೋ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಫುಡ್ ಕಲರ್ 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಇದು ಜಸ್ಟ್ ನಾನು ಫ್ಲೇವರ್ಗೆ ಮತ್ತು ಕಲರ್ಗೋಸ್ಕರ ತೊಗೊಂಡಿದ್ದೀನಿ. ಬೇಡ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಇದೇ ಜಾಗದಲ್ಲಿ ನೀವು ಅರಶಿನ ಪುಡಿ ಕೂಡ ಹಾಕ್ಕೋಬೋದು. ಕೈಯಲ್ಲಿ ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಅಂದರೆ ಈರುಳ್ಳಿ ಕ್ಯಾಬೇಜ್ ಹಾಕಿದ್ದೀವಲ್ಲ, ಈ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಹಿಡಿಬೇಕು. ಕ್ರಿಸ್ಪಿನೆಸ್ಗೋಸ್ಕರ ನಾನು 1 ಚಮಚದಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಇದೇ ಜಾಗದಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ಈಗ ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಈರುಳ್ಳಿ ಮತ್ತು ಕ್ಯಾಬೇಜು ಇದರಲ್ಲಿ ನೀರಿನಂಶ ಇರೋದ್ರಿಂದ ಬೇಗನೆ ನೀರು ಬಿಟ್ಕೊಳ್ಳುತ್ತೆ. ಆದಷ್ಟು ಪಕೋಡೆಗೆ ಯಾವ ರೀತಿ ಗಟ್ಟಿಯಾಗಿ ಕಲಸ್ಕೊತೀವಿ ಅದೇ ರೀತಿಯಲ್ಲಿ ಗಟ್ಟಿಯಾಗಿ ಇದನ್ನು ಕಲಸ್ಕೋಬೇಕು. ಇದು ಅವಾಗಿಂದ ಅವಾಗಲೇ ನಾವು ಪಕೋಡ ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಬರಬೇಕು. ನಾನಿವಾಗ ಇದನ್ನು ಕಲಸಿಟ್ಕೊಂಡಿದ್ದೀನಿ. ಈಗ ಡೀಪ್ ಫ್ರೈಗೆ ಆಗುವಷ್ಟು ಎಣ್ಣೆ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲಿ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು 1-5 ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾವು ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊತೀವೋ ಅಷ್ಟು ಕ್ರಿಸ್ಪಿಯಾಗಿ ಈ ಬೋಂಡ್ ಪಕೋಡ ಅನ್ನೋದು ನಮಗೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಎಲ್ಲ ಈ ರೀತಿ ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅವಾಗವಾಗ ಇದನ್ನೇ ತಿರುಗಿಸಿ ಹಾಕ್ತಾನೆ ಇರಬೇಕು. ಎರಡು ಕಡೆ ಚೆನ್ನಾಗಿ ಕೆಂಪಿಗೆ ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ತಿರುಗಿಸಿ ಹಾಕಿದ್ದೀನಿ. ಈಗ ನೋಡಿ, ಈ ಕಲರ್ ಬಂದಿದೆ. ಈಗ ನಮಗೆ ಬಿಸಿ ಬಿಸಿ ಕ್ಯಾಬೇಜ್ ಪಕೋಡ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಿಂಪಲಾಗಿ ನಾವು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಕ್ಯಾಬೇಜ್ ಪಕೋಡ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದ್ಸತಿ ಟ್ರೈ ಮಾಡಿ, ಖಂಡಿತ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಹೊಸ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.